ಆನಂದ್ ಸಿಂಗ್ ಕುಟುಂಬಸ್ಥರಿಂದ ಇನಾಮು ಭೂಮಿ ಪರಧಾರೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೊಸಪೇಟೆಯಲ್ಲಿ ಸಚಿವ ಆನಂದ್ ಸಿಂಗ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ, ತನಿಖೆ ಆಗಲಿ ಅಂತ ಮಾತನಾಡಿದ್ದಾರೆ. ಆನಂದ್ ಸಿಂಗ್ ಕುಟುಂಬಸ್ಥರಿಂದ ಇನಾಮಿಗಾಗಿ ಭೂಮಿ ಪರಭಾರೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೊಸಪೇಟೆಯಲ್ಲಿ ಮಾತನಾಡಿದ್ದಾರೆ. ನಮ್ಮ ಕುಟುಂಬದ ಮೇಲೆ ಆರೋಪ ಮಾಡಿದವರ ವಿರುದ್ಧ ನಾನು ಮಾನನಷ್ಟು ಮೊಕದ್ದಮೆ ಹಾಕ್ತೀನಿ, ವಕೀಲರ ಜೊತೆ ಚರ್ಚೆ ಮಾಡ್ತೀನಿ, ಮಾನನಷ್ಟು ಮೊಕದ್ದಮೆ ಹೂಡೋದಕ್ಕೆ ನಾನು ಈಗಾಗಲೇ ಚಿಂತನೆಯನ್ನ ನಡೆಸಿದ್ದೀನಿ. ನನ್ನ ಮೇಲೆ ಟಾರ್ಗೆಟ್ ಮಾಡಿರೋದು ಸದ್ಯಕ್ಕೆ ಎದ್ದು ಕಾಣ್ತಾ ಇದೆ. ಸದ್ಯ ಇದಕ್ಕೆಲ್ಲ ನಾನು ತಾಳ್ಮೆಯಿಂದಲೇ ಉತ್ತರ ಕೊಡ್ತಾ ಇದ್ದೀನಿ. ಇವರ ಆಡಿಯೋಗಳು ನನ್ನ ಹತ್ರ ಕೂಡ ಇದೆ. ನನ್ನ ಮನೆ ವಿರುದ್ಧ ಕೂಡ ಪಿಎಲ್ ಹಾಕಿದ್ದಾರೆ ಅಂತ ಹೇಳಿ ಆನಂದ್ ಸಿಂಗ್ ಅವರ ಮೇಲೆ ನಡೀತಾ ಇರುವಂತಹ ಪಿತೂರಿಗಳ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಇವೆಲ್ಲವೂ ಕೂಡ ರಾಜಕೀಯ ಪ್ರೇರಿತ, ದ್ವೇಷ ಪ್ರೇರಿತ, ಹಾಗಾಗಿ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಆನಂದ್ ಸಿಂಗ್. ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀರಾ, ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಹೊಸಪೇಟೆಯಲ್ಲಿ ಮಾತನಾಡಿದ್ದಾರೆ. ವಕೀಲರ ಮೂಲಕ ನ್ಯಾಯಾಲಯಕ್ಕೆ ನಾವೇ ದಾಖಲಾತಿಯನ್ನು ಕೊಡ್ತೀವಿ, ಮಾನನಷ್ಟ ಮೊಕದ್ದಮೆಯನ್ನು ಕೂಡ ನಾವೇ ಹೂಡ್ತೀವಿ ಅಂತ ಹೊಸಪೇಟೆಯಲ್ಲಿ ಸಚಿವ ಆನಂದ್ ಸಿಂಗ್ ನೀಡಿರುವಂತಹ ಹೇಳಿಕೆ. ಸದ್ಯ ಅವರೆಲ್ಲ ಈಗ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಪಿ ಎ ಎಲ್ ಹಾಕಿದ್ದಾರೆ, ಹೋಯ್ತು, ಪಿ ಎ ಎಲ್ ಡಿಸೈಡ್ ಆಗಲಿ. ಈಗ ಲೋಕಾಯುಕ್ತ ಕೊಟ್ಟಿದ್ದಾರೆ, ಲೋಕಾಯುಕ್ತ ಡಿಸೈಡ್ ಆಗಲಿ. ಈಗ ನಾನೇನು ಮಾಡೋದೈತೆ? ನಾನು ತಪ್ಪು ಮಾಡಿದ್ರೆ ಅದು ನಮಗೂ ಇಷ್ಟು ದಿವಸ ಗೊತ್ತಿರಲಿಲ್ಲ. ನಾವು ಕೆಲವು ವಕೀಲರಿಗೆ ಕೇಳಿದ್ರೆ ಇವ್ರ ಮೇಲೆ ಇದು ಏನೋ ಮಾನನಷ್ಟ ಮೊಕದ್ದಮೆ ಕ್ರಿಮಿನಲ್ನಲ್ಲಿ ಹಾಕ್ಬೋದು ಅಂತ ಹೇಳಿದ್ದಾರೆ. ಈಗ ಚುನಾವಣೆ ಒಂದೈತೆ, ಈಗ ಅದು ಇದು ಎರಡು ಮುಂದೆ ಹೊರಿಸ್ಬೇಕು, ಹೊರಿಸ್ತೀವಿ ಮಾಡೋದಕ್ಕೆ. ಅವರೆಲ್ಲ ಈಗ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಪಿ ಎ ಎಲ್ ಹಾಕಿದ್ದಾರೆ, ಹೋಯ್ತು, ಪಿ ಎ ಎಲ್ ಡಿಸೈಡ್ ಆಗಲಿ. ಈಗ ಲೋಕಾಯುಕ್ತ ಕೊಟ್ಟಿದ್ದಾರೆ, ಲೋಕಾಯುಕ್ತ ಡಿಸೈಡ್ ಆಗಲಿ. ಈಗ ನಾನೇನು ಮಾಡೋದೈತೆ? ನಾನು ತಪ್ಪು ಮಾಡಿದ್ರೆ ಅದು ನಮಗೂ ಇಷ್ಟು ದಿವಸ ಗೊತ್ತಿರಲಿಲ್ಲ. ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.